ಗುಡನಕಟ್ಟಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಶ್ರೀಯುತ ಶಾಂತಪ್ಪ ಮಹಾದೇವಪ್ಪ ಕುಸುಗಲ್ ಗುಡನಕಟ್ಟಿ ಸದಸ್ಯರು ಇವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಶಾಂತಪ್ಪ ಮಹಾದೇವಪ್ಪ ಕುಸುಗಲ್. ಸರ್ ತಮ್ಮೂರು? ಗುಡೆಕಟ್ಟಿ. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ? ಗುಡೆಕಟ್ಟಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ. ಸರ್ ತಾವು ಗುಡ ರಾಜಕೀಯಕ್ಕಿಂತ ಬರೋಕ್ಕಿಂತ ಮೊದಲು ಏನು ಕೆಲಸ ಮಾಡ್ತಾ ಇದ್ದೀವಿ? ಒಕ್ಕಲುತನ ಮಾಡ್ತೀವಿ. ಸರ್ ಆ ಒಕ್ಕಲುತನವನ್ನು ಬಿಟ್ಟು ರಾಜಕೀಯಕ್ಕೆ ಬರಲು ಕಾರಣ? ಜನರ ಅಭಿಪ್ರಾಯ ನೀವು ನಿಲ್ಲರಿ ಅಂದರು, ಜನರ ಮೇರೆಗೆ ನಾವು ಗ್ರಾಮ ನಿಲ್ಲಿಸಿ ಆಯ್ಕೆ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇವಾಗ ರಾಜಕೀಯಕ್ಕೆ ಬರಲು ಪ್ರೇರಕವಾಗಿ ಅಥವಾ ಗುರುಗಳಾಗಿ ಯಾರಾದರೂ ಇದ್ದಾರೆ? ಸರ್ ಇದ್ರ ಶಾಸಕರು ಅವರು ಎಮ್ ಎಲ್ ಎರು, ಅವರು ನಮ್ಮ ಗುರುಗಳು, ಅವರು ನಿಲ್ಲರು ಅಂದರು ನಿಲ್ತೀವಿ ಸರ್. ಓಕೆ ಸರ್. ಸರ್ ಇವಾಗ ರಾಜಕೀಯಕ್ಕೆ ಬಂದಮೇಲೆ ನಿಮ್ಮದು ಗುರುತಿನ ಚಿಹ್ನೆ, ಚುನಾವಣೆಯಲ್ಲಿ ಗುರುತಿನ ಚಿಹ್ನೆ ಅಂತ ಏನಿದೆ? ರಾಟಿ ತೊಗೊಂಡಿದ್ವಿ ಸರ್, ರಾಟಿ ಚಿಹ್ನೆ ಅಂತ. ಸರ್ ತಮ್ಮ ಎಷ್ಟನೇ ವಾರ್ಡ್ನಲ್ಲಿ ಜಯವೇಂದ್ರ ಘೋಷಿಸು? ಒನ್ನೆವಾಡು. ಒನ್ನೆವಾಡು ಸರ್. ಒನ್ನೆವಾಡಿನಲ್ಲಿ ಎಷ್ಟು ಮತದಾರರ ಸಂಖ್ಯೆ ಇತ್ತು? 630 ಇದೆ ಸರ್. 630 ಮತದಾರರ ಸಂಖ್ಯೆಯಲ್ಲಿ ನಿಮಗೆ ಬಿದ್ದಂಥ ಮತಗಳ ಸಂಖ್ಯೆ ಸರ್? 326 ಇದ್ದವು ಸರ್. 326 ಮತಗಳು ಸರ್. 326 ಮತಗಳಲ್ಲಿ ನೀವು ಜಯ ಸಾಧಿಸಲು ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ರು ಸರ್? 156-60 ಬಿದ್ದವು ಸರ್. 156 ಮತಗಳ ಭರ್ಜರಿ ಜಯಭೇರಿನ ಸಾಧಿಸಿದ. ಈಗ 156 ಮತಗಳ ಭರ್ಜರಿ ಜಯಭೇರಿ ಸಾಧಿಸಲು ಮತದಾರರು ಕಾರಣ ಆಗಿರ್ತಾರೆ. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ ಸರ್. ನೀವು ಈಗ ರಾಜಕೀಯಕ್ಕೆ ಬಂದು ಈಗ 5 ವರ್ಷದ ಅವಧಿ ಇರ್ತದೆ ನಿಮ್ಮ ರಾಜಕೀಯ ಅವಧಿಯಲ್ಲಿ. ಈಗ ಏನೇನು ಕೆಲಸಗಳನ್ನು ಮಾಡಬೇಕಂತ ಮಾಡಿದ್ದೀರಾ ಸರ್? ಸರ್ ಕುಡಿಯುವ ನೀರು ಮತ್ತು ಕಾಂಕ್ರೀಟ್ ರೋಡು, ಊರುಗಳ ಸಮಸ್ಯೆಗಳು ಏನಾಯಿದ್ರು ಅವನ್ನ ನಿಭಾಯಿಸ್ಬೇಕಂತೇಳಿ ಕೆಲಸ ಮಾಡೋಕ್ಕೆ ನಾವು ಬಂದಿದ್ದೀವಿ. ಇದರಲ್ಲಿ ಹೆಚ್ಚಿನ ವಸ್ತುವನ್ನು ಯಾವ ಕೆಲಸ ಕೊಡ್ಬೇಕು ಮಾಡಿದ್ರು? ನೀರು, ಲೈಟು, ವಿದ್ಯುತ್ತು, ಆಮೇಲೆ ದಾರಿ ಅತಿ ಹೆಚ್ಚಿಗೆ ಒತ್ತು ಕೊಟ್ಟು ಅವನ್ನ ಮಾಡ್ಬೇಕನ್ನೋ ಆಸೆ ನನಗೆ. ಈಗ ಈಗ ಹೆಚ್ಚಿನ ಇದು 6 ಸರ್ ನೀವು ಚುನಾಯಿತ ಪ್ರತಿನಿಧಿಯಾಗಿ, ಈ 6 ಅವಧಿಯಲ್ಲಿ ಏನಾದರೂ ಕೆಲಸಗಳು ಪ್ರಗತಿಯಲ್ಲಿ ಇವೆಯಾ ಸರ್? ಪ್ರಗತಿಯಲ್ಲಿ ಇದೆಯೋ ಸರ್. ಈಗ ಆಗಲೇ ಹೇಳ್ಬೋದು ಸರ್, ಕೃಷಿ ಹೊಂಡ ಆಗಲೇ ಒಂದು 24 ಕೃಷಿ ಹೊಂಡ ಮಾಡಿಸಿದ್ದೀವಿ ಸರ್. ಆಮೇಲೆ ಈ ನೀರಿಂದು ಒಂದು ಸಮಸ್ಯೆ ಇತ್ತು, ಈ ನಲ್ಲಿ ನೀರು ಅವನ್ನ ತರಾಕ ಪ್ರಯತ್ನ ಮಾಡಿದ್ವಿ ಸರ್. ಈಗಾಗಲೇ ಬರತ್ತಾ ಹತ್ತೇವ್ರಿ ನೀರು, ಇನ್ನೂ ಒಟ್ಟು ಸಂಪೂರ್ಣ ಮುಗಿದಿಲ್ರಿ ಅದು. ಆಮೇಲೆ ಈಗ ಮಾಡಕತ್ತಿದ್ದೇವೆ ಸರ್ ನೀರಿನ ಬಗ್ಗೆ. ಸರ್ ಇವಾಗ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಈಗ ಕರ್ನಾಟಕ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು, ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್? ಕೆಲಸಗಳನ್ನು ಮಾಡ್ಬೇಕಂತೇಳಿ ಹೆಚ್ಚಿಗೆ ಇದು ಮಾಡಿ ಸಂದೇಶ ಜನರಿಗೆ ಕರ್ನಾಟಕಕ್ಕೆ ಕೊಡ್ಬೇಕಂತ ಉದ್ದೇಶ ಇದೆ ಸರ್. ಇವಾಗ ಅಂದರೆ ನೀವು ಇವಾಗ ಜನರಿಗೆ ಒಂದು ಅತ್ಯುತ್ತಮ ಸಂದೇಶ ಇರಬೇಕು ಸರ್. ಅಂದರೆ ನೀವು ಏನಾದರೂ ಯೂಸ್ ಆಗುವಂಥ ಒಂದು ಏನಾದರೂ ಸಂದೇಶ ಹೇಳೋಕೆ ಇಷ್ಟಪಡ್ತಾರೆ ಸರ್? ಯೂಸ್ ಆಗುವಂಥದ್ದು ಸರ್, ಈಗ ಕರೆಂಟು, ಅದನ್ನು ಟ್ಯಾಬ್ಲೆಟು ಸದಸ್ಯರು, ಈಗ ನಾವು ಜನರ ಆಸೆಗಳನ್ನು ಈಡೇರಿಸಿ ಅವರು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಿದ್ದೇವೆ ಕೆಲಸಗಳನ್ನು. ಅವರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ಉದ್ದೇಶ ಸರ್. ಇಷ್ಟೊತ್ತಿನವರೆಗೂ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ತಮ್ಮ ಮನೋಹರ ಮಾತುಗಳನ್ನು ಹಚ್ಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಓವರ್ ಟು ಗ್ರಾಮೀಣ ಟಿವಿ ಲಿಂಗರಾಜ್, ಕ್ಯಾಮರಾಮ್ಯಾನ್ ಲಿಂಗರಾಜ್ ಜೊತೆ ದಾವಲ್.